ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾರ್ಪಡಿಸುವ ಮೂಲಕ ಹೊಸ ಮನ್ವಂತರ ಸೃಷ್ಟಿಸುವ ಸಂಕಲ್ಪದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಎಂದು ಡಾಕ್ಟರ್ ಮಹೇಶ್ ಜೋಶಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾರ್ಪಡಿಸುವ ಮೂಲಕ ಹೊಸ ಮನ್ವಂತರ ಸೃಷ್ಟಿಸುವ ಸಂಕಲ್ಪದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಎಂದು ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾದರೆ ರಾಜ್ಯದಲ್ಲಿ ಒಂದು ಕನ್ನಡ ಶಾಲೆಯನ್ನು ಮುಚ್ಚಲು ಅವಕಾಶ ನೀಡುವುದಿಲ್ಲ. ಮುಚ್ಚಿರುವ ಶಾಲೆಯನ್ನು ತೆರೆಯುವ ಪ್ರಯತ್ನ ಮಾಡುತ್ತೇನೆ. ಕೇಂದ್ರ ಸರ್ಕಾರ ನಡೆಸುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕನ್ನಡ ಮಾಧ್ಯಮದಲ್ಲಿಯೂ ನಡೆಸಲು ಪ್ರಯತ್ನಿಸುತ್ತೇನೆ. ಅದರಲ್ಲಿ ಸಫಲತೆ ಕಾಣಲು ಹೋದರೆ ನ್ಯಾಯಾಲಯ ಮೆಟ್ಟಿಲೇರಲು ಸಿದ್ಧ ಎಂದರು. ಸರ್ಕಾರಿ ಹಾಗೂ ಖಾಸಗಿ ವಲಯಗಳಲ್ಲಿ ಆದ್ಯತೆ ಮೇರೆಗೆ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕಲ್ಪಿಸಲು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸುತ್ತೇನೆ. ಗಡಿ ಸಮಸ್ಯೆಗೆ ಹೆಚ್ಚಿನ ಮಹತ್ವ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಲು ಆದ್ಯತೆ ನೀಡುವುದಾಗಿ ಹೇಳಿದರು. ರಾಜ್ಯದ ಗಡಿ ಭಾಗದ ಎಲ್ಲ ತಾಲೂಕಾ ಮಟ್ಟದಲ್ಲಿ ಕನ್ನಡ ಭವನ ನಿರ್ಮಾಣ, ಗಡಿ ಉತ್ಸವ ಆಯೋಜನೆ, ಕನ್ನಡದಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು, ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಿ ಪರಿಷತ್ ಕಾರ್ಯವ್ಯಾಪ್ತಿ ವಿಸ್ತರಣೆ, ಪರಿಷತ್ ಸದಸ್ಯತ್ವ ಪಡೆಯುವ ವಿಧಾನ ಸರಳೀಕರಣ, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳೆಯರಿಗೆ ಸರ್ವಾಧ್ಯಕ್ಷ ಸ್ಥಾನಮಾನ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಕ್ಕೆ ಗೌರವ ತಂದುಕೊಡಲು ಮುಂದಾಗಲಿದ್ದೇನೆ ಎಂದು ಡಾಕ್ಟರ್ ಮಹೇಶ್ ಜೋಶಿ ಹೇಳಿದರು. 9ನೇ ತಾರೀಕು ಮೇಗೆ ಭಾನುವಾರ ದಿನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 2 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಮೊದಲನೇದಾಗಿ ರಾಜ್ಯಾಧ್ಯಕ್ಷ ಸ್ಥಾನ, ಅದೇ ತರಹ ಇಲ್ಲಿ ಬೆಳಗಾವಿಗೆ ಸಂಬಂಧಿಸಿದಂತೆ ಬೆಳಗಾವಿಯ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೇವಾಕಾಂಕ್ಷಿ ಅಂತ ನನಗೂ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ನಾನು ಅಭ್ಯರ್ಥಿ ಅಂತ ಎಲ್ಲೂ ಹೇಳಲಿಲ್ಲ. ತಮಗೆ ಕೊಟ್ಟಿರ್ತಕ್ಕಂತಹ ನನ್ನ ಪರಿಚಯ ಪತ್ರ ಅದೇ ತರಹ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಸೇವಾಕಾಂಕ್ಷಿ ಅಂತ ಅಂದರೆ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥದ್ದು. ತಮಗೆಲ್ಲ ಗೊತ್ತಿರುವ ಹಾಗೆ 2005ರಿಂದ 2017ರವರೆಗೆ ನಾನು ದೂರದರ್ಶನದಲ್ಲಿ ನಿರ್ದೇಶಕನಿಂದ ಮಹಾನಿರ್ದೇಶಕನ ಪಟ್ಟದವರೆಗೆ, ನಿರ್ದೇಶಕನ ಹುದ್ದೆಯವರೆಗೆ ಇರತಕ್ಕಂಥ ಮೊದಲನೇ ಕನ್ನಡಿ. 2013ರಿಂದ 2017ರವರೆಗೆ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಮೊದಲನೇ ಕನ್ನಡಿಗ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಯಾವುದೇ ಅಧಿಕಾರದ ಲಾಲಸೆಯಿಂದಾಗಲಿ ಅಥವಾ ಅದರ ಅಧಿಕಾರದ ಆಸೆಯಿಂದ ಬಂದವನು. ಜನಸಾಮಾನ್ಯರ ಪರಿಷತ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಮತ್ತೆ 250 ರೂಪಾಯಿಗೆ ಇಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ಹೊಸ ಆ್ಯಪ್ ಮುಖಾಂತರ ಅತಿ ಆಧುನಿಕವಾಗಿರ್ತಕ್ಕಂಥ ಆ್ಯಪನ್ನು ಮಾಡಿ ಎಲ್ಲ ಚಟುವಟಿಕೆಗಳನ್ನು ಆ ಆ್ಯಪ್ ಮುಖಾಂತರವೇ ತಾವು ಮನೆಯಲ್ಲೇ ಕೂತ್ಕೊಂಡು ನೋಡತಕ್ಕಂಥದ್ದು, ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ಯಾವ್ಯಾವ ಚಟುವಟಿಕೆಗಳು ನಡೀತಿ ಅನ್ನೋದನ್ನು ಸಹಿತ ಅಲ್ಲಿ ಪ್ರಕಟ ಮಾಡ್ತಕ್ಕಂಥದ್ದು. ಜೊತೆಗೆ ಸದಸ್ಯತ್ವ ಪಡಿಬೇಕಾಯ್ತು ಅಂದರೆ ಆ್ಯಪ್ನಲ್ಲಿರ್ತಕ್ಕಂಥ ಅರ್ಜಿಯನ್ನೇ ತಾವು ತುಂಬಿ ಅಲ್ಲಿ ಸದಸ್ಯನಾಗ್ತಕ್ಕಂಥದ್ದು. ಅಂದರೆ ಯಾರೂ ಸಹಿತ ಓಡಾಡ್ತಕ್ಕಂಥದ್ದು ಅಲೆದಾಡ್ತಕ್ಕಂತಹ ಏನಿದೆ ಸದಸ್ಯತ್ವಕ್ಕೆ ಅದಕ್ಕೆ ಇತಿಹಾಸವನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಅಖಿಲ ಭಾರತೀಯ ಸಾಹಿತ್ಯ ಸಮ್ಮೇಳನಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕನ್ನಡಕ್ಕೆ ಗೌರವವನ್ನು ತರ್ತಕ್ಕಂಥದ್ದು, ಭಾಳ ಸಣ್ಣ ಸಣ್ಣದ್ದು ಅದೂ ಸಹಿತ ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ಅಂದರೆ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸದಸ್ಯನಾಗಬೇಕು ಅಂದರೆ ಅವರ ಅರ್ಜಿಯಲ್ಲಿ ಅವರ ಸಹಿ ಕನ್ನಡದಲ್ಲೇ ಇರಬೇಕು ಅಂತ, ಅಂಕಿಗಳನ್ನು ಸಹಿತ ಕನ್ನಡದಲ್ಲೇ ಬರೀಬೇಕು ಅಂತಕ್ಕಂಥದ್ದು. ಇದು ಬಳಸೋದ್ರಿಂದ ನಾವು ಕನ್ನಡವನ್ನು ಉಳಿಸ್ತಕ್ಕಂಥದ್ದು ನನಗೆ ಭಾಳ ಬೇಸರ ಆಗುತ್ತೆ. ಇವತ್ತು ಕನ್ನಡವನ್ನು ಓದಿರ್ತಕ್ಕಂಥವ್ರು ಅಂಕಿಗಳನ್ನು ಬರೆಯೋಕ್ಕೆ ಬರ್ತಾ ಇಲ್ಲ. ನಾನು ನೋಡಿ ನನ್ನ ಪ್ರಣಾಳಿಕೆಯಲ್ಲಿ ಸಹಿತ ನಾನು ಕನ್ನಡದ ಅಂಕಿಯಲ್ಲಿ ಬರೋದು ಸಹಿತ ಬ್ರಾಕೆಟಲ್ಲಿ ಇಂಗ್ಲೀಷಲ್ಲಿ ಬರೀಬೇಕಾಯ್ತು, ಯಾಕಂದರೆ ಅನೇಕರು ನನಗೆ. ಈ ಸಂದರ್ಭದಲ್ಲಿ ಗುರುರಾಜ್ ಜೋಶಿ, ನಬಿಸಾಬ್ ಕುಷ್ಟಗಿ ಇದ್ದರು.